2023 ಅಕ್ಟೋಬರ್ನಲ್ಲಿ ರೂಪುಗೊಳ್ಳಲಿರುವ ವಿಧ್ವಂಸಕ ಯೋಗವನ್ನು ತುಂಬಾ ಅಶುಭ ಅಂತ ಕರೆಯಲಾಗುತ್ತೆ, ಅಶುಭ ಅಂತ ಪರಿಗಣಿಸಲಾಗುತ್ತೆ. ಮತ್ತೆ ಇದು ಎಲ್ಲ 12 ರಾಶಿ ಚಕ್ರಗಳ ಮೇಲೂ ಕೂಡ ಅದರದ್ದೇ ಆದಂತ ಅಂದ್ರೆ ರೂಪುಗೊಂಡಂತಹ ವ್ಯಕ್ತಿಯ 12 ರಾಶಿ ಅವರ ಏನಿದ್ದಾರೆ ಅವರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ವಿಧ್ವಂಸಕ ಯೋಗದ ಪ್ರಭಾವ 12 ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇನ್ನು ಮಂಗಳನು ಅಕ್ಟೋಬರ್ 3 ರಿಂದ ತುಲಾ ರಾಶಿಯಲ್ಲಿ ತನ್ನ ಸಂಚಾರವನ್ನ ಪ್ರಾರಂಭಿಸಿದಾನೆ. ಅಕ್ಟೋಬರ್ 3ನೇ ತಾರೀಕಿಗೆ ಮಂಗಳ ತುಲಾ ರಾಶಿಯಲ್ಲಿ ಸಂಚಾರ ಆರಂಭಿಸಿ ಆಗಿದೆ. ಅಲ್ಲಿ ಕೇತು ಈಗಾಗಲೇ ತುಲಾ ರಾಶಿಯಲ್ಲೇ ಇದ್ದಾನೆ. ಇದು ಮಂಗಳ ಮತ್ತು ಕೇತು ಸಂಯೋಗವನ್ನ ರೂಪಿಸಿದೆ. ಇದು ಶಕ್ತಿಯುತ ಯೋಗ ಇದು. ಆದರೆ ಈಗ ಶನಿ ಗ್ರಹವೂ ಕೂಡ ತುಲಾ ರಾಶಿಯಲ್ಲಿ ತನ್ನ ಸಂಚಾರ ಪ್ರಾರಂಭಿಸಿರೋದ್ರಿಂದ ಇದು ವಿಧ್ವಂಸಕ ಯೋಗ ಅನ್ನುವಂತ ಅತ್ಯಂತ ಅಶುಭ ಮತ್ತು ಬಲವಾದ ಯೋಗದ ರಚನೆಗೆ ಕಾರಣವಾಗ್ತಾ ಇದೆ. ಇದು ಎಲ್ಲ 12 ರಾಶಿಗಳ ಮೇಲೂ ಕೂಡ ವಿಭಿನ್ನವಾಗಿ ಪರಿಣಾಮ ಬೀರುತ್ತೆ. ಒಬ್ಬೊಬ್ಬರೇ ಒಂದೊಂದು ರೀತಿ ಪರಿಣಾಮ ಬೀರುತ್ತೆ. ವಿಧ್ವಂಸಕ ಯೋಗ ಸಾಮಾನ್ಯವಾಗಿ ನಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ. ಮಂಗಳ ಮತ್ತು ಶನಿ ಒಂದು ಮನೆಯಲ್ಲಿ ಒಟ್ಟಿಗೆ ಸಂಚಾರ ಮಾಡಿದಾಗ ಅಥವಾ ಅವರು ಸಪ್ತಕ ಯೋಗವನ್ನು ರೂಪಿಸಿದಾಗ ಅಂದರೆ ಅವರು ಪರಸ್ಪರ 7ನೇ ಮನೆಯಲ್ಲಿದ್ದಾಗ ಇದು ರೂಪುಗೊಳ್ಳುತ್ತೆ ಸಪ್ತಕ ಯೋಗ. ಮಂಗಳ ಗ್ರಹವು ಜ್ಯೋತಿಷ್ಯದಲ್ಲಿ ಆಕ್ರಮಣಶೀಲತೆ, ಕೋಪ, ಹಿಂಸಾಚಾರದೊಂದಿಗೆ ಸಂಬಂಧ ಹೊಂದಿದೆ. ಇಂಥ ಹಿಂಸೆ, ಕೋಪ, ಆಕ್ರಮಣಶೀಲತೆ ಇದಕ್ಕೆ ಸಂಬಂಧ ಹೊಂದಿರುವಂಥದ್ದು. ಶನಿ ಗ್ರಹವನ್ನು ನ್ಯಾಯ ಮತ್ತು ಕಾರ್ಯಗಳನ್ನು ನೀಡುವವನು ಅಂತ ಕರೆಯಲಾಗುತ್ತೆ. ಇದು ವ್ಯಕ್ತಿ ಮಾಡಿದ ಕಾರ್ಯಗಳಿಗೆ ಅನುಗುಣವಾಗಿ, ಅವರ ಕೆಲಸ ಕಾರ್ಯಗಳಿಗೆ, ನಡೆನುಡಿಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುವಂತಹ ಗ್ರಹ ಶನಿ. ಅದು ಸದ್ಗುಣವಾಗಲಿ ಪಾಪ ಆಗಲಿ ಯಾವುದೇ ಆಗಿರ್ಬೋದು, ಒಳ್ಳೆದಾಗಲಿ ಕೆಟ್ಟದಾಗಲಿ ಅದಕ್ಕೆ ತಕ್ಕನಾಗೆ ಫಲ ಕೊಡುವಂಥವನು ಶನಿದೇವ. ಶನಿ ಗ್ರಹವನ್ನು ಕ್ರೂರ ಗ್ರಹ ಅಂತ ಕೂಡ ಪರಿಗಣಿಸಲಾಗುತ್ತೆ. ಭಯಪಡ್ತಾರೆ ಜನ ಶನಿ ಅಂದರೆ. ಆದರೆ ಶನಿ ಒಳ್ಳೆಯದೂ ಮಾಡ್ತಾನೆ, ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಮಾಡ್ತಾನೆ. ಅಂದರೆ ಅವರವರ ಫಲವನ್ನು ಅವರವರು ಏನು ಪಡ್ಕೊಳ್ತಾರೆ. ಮಂಗಳ ಮತ್ತು ಶನಿ ಯಾವುದೇ ಸಂಬಂಧವನ್ನು ರೂಪಿಸಿದಾಗ ಅದು ವಿನಾಶಕಾರಿಯ ಫಲಿತಾಂಶಗಳನ್ನು ಕೊಡುತ್ತೆ. ವಿಧ್ವಂಸಕ ಯೋಗದ ಪರಿಣಾಮ 12 ರಾಶಿಯವರ ಮೇಲೆ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಿಧ್ವಂಸಕ ಯೋಗದಿಂದ ಮೇಷರಾಶಿಯವರ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗತ್ತೆ. ಮತ್ತು ವಿಧ್ವಂಸಕ ಯೋಗದ ಪರಿಣಾಮದಿಂದಾಗಿ ನೀವು ಮೇಷರಾಶಿಯವರು ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉದ್ಭವಿಸುವ ಸಾಧ್ಯತೆ ಇದೆ. ಯಾವುದೇ ವಾಹನವನ್ನು ಅತ್ಯಂತ ಸುರಕ್ಷತೆ ಮತ್ತು ಕಾಳಜಿಯಿಂದ ಚಾಲನೆ ಮಾಡೋದು ಬಹಳ ಒಳ್ಳೆಯದು. ಈ ಅವಧಿ ಮೇಷರಾಶಿಯವರ ವೃತ್ತಿ ಅಥವಾ ವ್ಯವಹಾರದ ಅಂಶಕ್ಕೆ ಬಹಳ ಉತ್ತಮವಾಗಿರುತ್ತೆ. ವೃತ್ತಿ ಮತ್ತು ವ್ಯವಹಾರಕ್ಕೆ ಚೆನ್ನಾಗಿರುತ್ತೆ. ಆದರೆ ಏನು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಮನಸ್ತಾಪಗಳಾಗುವಂಥದ್ದು ಆಗುತ್ತೆ. ಮೇಷರಾಶಿಯವರು ಈ ವಿಚಾರದಲ್ಲಿ ಹುಷಾರಾಗಿರಿ. ಇನ್ನು ವೃಷಭರಾಶಿ. ವೃಷಭರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ವಾಹನವನ್ನು ನೀವು ಎಚ್ಚರಿಕೆಯಿಂದ ಚಲಾಯಿಸಬೇಕು. ಡ್ರೈವ್ ಮಾಡುವಾಗ ಹುಷಾರಾಗಿರಿ. ಯಾವುದೇ ಕಾನೂನು ವಿಷಯದಲ್ಲಿ ನೀವು ಭಾಗಿಯಾಗೋದಕ್ಕೆ ಹೋಗಬೇಡಿ, ದೂರ ಇದ್ಬಿಡಿ ಕಾನೂನು ವಿಚಾರಕ್ಕೆ. ಶೇರ್ ಮಾರ್ಕೆಟು, ಲಾಟ್ರಿ, ಊಹಾತ್ಮಕ ಮಾರುಕಟ್ಟೆಗಳಲ್ಲಿ, ಊಹಾತ್ಮಕ ಮಾರುಕಟ್ಟೆ ಅಂದರೆ ಶೇರ್ ಮಾರ್ಕೆಟ್ ರೀತಿಯಲ್ಲೇ ಈ ಥರ ಹೂಡಿಕೆ ಮಾಡೋದ್ರಿಂದ ನೀವು ಸ್ವಲ್ಪ ದೂರ ಇರೋದು ಒಳ್ಳೆಯದು. ಯಾವುದೇ ವಿಚಾರದಲ್ಲೂ ಹೂಡಿಕೆ ಮಾಡೋದು, ಹಣವನ್ನು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ವೃಷಭ ರಾಶಿಯವರು ಹಣದ ವಿಚಾರದಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ವೃಷಭ ರಾಶಿಯವರು ಈ ಅಕ್ಟೋಬರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಮಿಥುನ ರಾಶಿಯವರು. ಮಿಥುನ ರಾಶಿಯವರು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾರೆ. ಹಾಗಾಗಿ ಅವರು ತಮ್ಮ ಆಹಾರ ಮತ್ತು ಕುಡಿಯುವ ಅಭ್ಯಾಸದ ಬಗ್ಗೆ ಕಾಳಜಿ ವಹಿಸಬೇಕು. ಅಂದರೆ ಆಹಾರ ಪಾನೀಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೊರಗಡೆ ಫುಡ್ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ವಹಿಸಿ. ಹಾಗಾಗಿ ಮಿಥುನ ರಾಶಿಯವರು ಲಘು ಮತ್ತು ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳೋದು, ಅಂದ್ರೆ ತುಂಬ ಜಾಸ್ತಿ ತಿಂದುಬಿಟ್ರು ಕೂಡ ಆರೋಗ್ಯಕ್ಕೆ ಹಾನಿಕಾರಕ. ಹಾಗಾಗಿ ಲಘು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು, ಮತ್ತು ಆಹಾರ ಅಂದರೆ ಆ ಒಳ್ಳೆ ಆಹಾರ ಫುಡ್ ಮೇಂಟೈನ್ ಮಾಡಿದ್ರೆ, ಒಳ್ಳೆ ಫುಡ್ ಮೇಂಟೈನ್ ಮಾಡಿದ್ರೆ ನಿಮಗೇನು ತೊಂದರೆ ಇಲ್ಲ. ಆರೋಗ್ಯವನ್ನೇ ಇಂಪಾರ್ಟೆಂಟ್ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ. ಇನ್ನು ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯವರು ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಕೆಮ್ಮು, ಶೀತ, ಗಂಟಲು ನೋವು ಇಂಥ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಅದರ ಬಗ್ಗೆ ಕಾಳಜಿ ವಹಿಸಿ ಇದರಿಂದ ನೀವು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಇವೆಲ್ಲ ಬರುವಂಥ ರೋಗ ನಿರೋಧಕ ಶಕ್ತಿ ಕಮ್ಮಿಯಾದಾಗ ಈ ಕೆಮ್ಮು, ನೆಗಡಿ ಎಲ್ಲ ಬರುತ್ತೆ, ಗಂಟಲು ನೋವೆಲ್ಲ. ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಫುಡ್ಡನ್ನು ತಿಂದ್ಕೊಳ್ಳೋದು ಒಳ್ಳೆಯದು.
ನೀವು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಿ. ಕರ್ಕಾಟಕ ರಾಶಿಯವರು ಬಹಳ ಜಾಗರೂಕತೆಯಾಗಿರಬೇಕು. ಈ ಒಂದು ಸಂಯೋಗ ಏನಿದೆಯಲ್ಲ ಈಗ ಆಗ್ತಾ ಇರುವಂಥದ್ದು, ಅಕ್ಟೋಬರ್ನಲ್ಲಿ ವಿಧ್ವಂಸಕ ಯೋಗ ಏನು ರೂಪುಗೊಂಡಿದೆ, ಇದು ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಬಹಳ ಕೇರ್ ಆಗಿ ಇರಬೇಕಾಗತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯ ಜನರು ತಮ್ಮ ಅದೃಷ್ಟದ ಬೆಂಬಲವನ್ನು ಪಡೀತಾರೆ. ನೋಡಿ, ವಿಧ್ವಂಸಕ ಯೋಗ ಈ ಸಂದರ್ಭದಲ್ಲಿ ಅದೃಷ್ಟ ಸಿಂಹರಾಶಿಯವರಿಗೆ. ಇವರ ಧೈರ್ಯ ಮತ್ತು ಶಕ್ತಿ ಸಮಯದಲ್ಲಿ ಹೆಚ್ಚಾಗತ್ತೆ. ನೀವು ತೆಗೆದುಕೊಳ್ಳುವಂತಹ ಕೆಲಸವನ್ನು ನೀವು ಸಂಪೂರ್ಣವಾಗಿ ಪೂರ್ಣಗೊಳಿಸ್ತೀರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ವಿಧ್ವಂಸಕ ಯೋಗ ಅನ್ನುವಂಥದ್ದು ಒಳ್ಳೆ ಫಲವನ್ನು ಕೊಡ್ತಾ ಇದೆ. ಇನ್ನು ಕನ್ಯರಾಶಿ, ಕನ್ಯರಾಶಿಯವರಿಗೆ ನೋಡಿ, ನೀವು ಈ ಸಮಯದಲ್ಲಿ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗತ್ತೆ ಕನ್ಯರಾಶಿಯವರು. ಹಾಗಾಗಿ ಹಣದ ವಿಚಾರದಲ್ಲಿ, ಖರ್ಚಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ನೋಡಿ, ಕನ್ಯರಾಶಿಯವರು ತಮ್ಮ ಮಾತನ್ನು ನಿಯಂತ್ರಿಸಿಕೊಳ್ಬೇಕು. ಮಾತಾಡುವಾಗ, ಪದಗಳನ್ನು ಬಳಸುವಾಗ ಇನ್ನೊಬ್ಬರಿಗೆ ನೋವಾಗದೇ ಇದ್ದಂಗೆ ನೋಡಿಕೊಳ್ಳಿ. ಜಗಳ ಮಾಡೋದಾಗಲಿ ಅಥವಾ ಮನಸ್ತಾಪದ ವಿಚಾರಕ್ಕೆ ಸ್ವಲ್ಪ ದೂರ ಇರೋದು ಒಳ್ಳೆಯದು. ವಿಧ್ವಂಸಕ ಯೋಗದ ಪರಿಣಾಮದಿಂದಾಗಿ ಹಳೆಯ ರೋಗಗಳು, ನಿಮ್ಮಲ್ಲಿ ಏನಾದರೂ ಹಿಂದೆ ಕಾಣಿಸ್ಕೊಂಡಂಥ ಏನೋ ಸಮಸ್ಯೆಗಳಿದ್ರೆ, ಆರೋಗ್ಯ ಸಮಸ್ಯೆ, ಅದು ಮತ್ತೆ ಪುನರಾವರ್ತನೆ ಆಗೋ ಸಾಧ್ಯತೆ ಇದೆ, ಮತ್ತೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಕನ್ಯರಾಶಿಯವರಿಗೆ. ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ತುಲಾರಾಶಿ, ತುಲಾರಾಶಿಯವರು ನೋಡಿ, ಕೆಲವು ಅನಗತ್ಯ ವಿಚಾರಗಳು ನಿಮ್ಮ ಜೀವನದಲ್ಲಿ ಸಂಭವಿಸ್ತವೆ. ನಿಮಗೆ ಅವಶ್ಯಕತೆಯೇ ಇರೋದಿಲ್ಲ ಅದು, ಆದರೂ ಕೂಡ ನಿಮ್ಮ ಜೀವನದಲ್ಲಿ ಅಂಥ ಘಟನೆಗಳು ಸಂಭವಿಸ್ತವೆ. ನೀವು ಉದ್ದೇಶ ಇಲ್ಲದೆ ಹೆಚ್ಚು ಓಡಾಡಬೇಕು. ಸುಮ್ಮನೆ ಓಡಾಡೋದು, ಏನು ಕೆಲಸನೇ ಇರಲ್ಲ, ಓಡಾಡ್ತಿರ್ತೀರಿ. ತುಲಾರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಸ್ವಲ್ಪ ಆರೋಗ್ಯ ಕೈಕೊಡುವ ಸಾಧ್ಯತೆ ಇದೆ. ಆಮೇಲೆ ಹೆಚ್ಚು ಪ್ರಯಾಣಿಸಬೇಕಾಗಬೇಕು. ಅದು ನಾನು ಈಗಾಗಲೇ ಹೇಳಿದೆ, ಓಡಾಡೋದು ಬಹಳ ಇರುತ್ತೆ. ಸುಮ್ಮನೆ ಓಡಾಡ್ತೀರಿ, ಪ್ರಯಾಣ ಮಾಡ್ತೀರಿ. ವಿಧ್ವಂಸಕ ಯೋಗದ ಪ್ರಭಾವದಿಂದಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಇದೆ. ತುಲಾರಾಶಿಯವರು ಆಹಾರದ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಉದ್ಯೋಗ ಅಥವಾ ವ್ಯವಹಾರವನ್ನು ಬದಲಾಯಿಸುವುದನ್ನು ನೀವು ತಪ್ಪಿಸಿ. ಎಲ್ಲಾದರೂ ಕೆಲಸ ಚೇಂಜ್ ಮಾಡಬೇಕು, ಈ ಕಂಪ್ನಿ ಬೇಡ ಇನ್ನೊಂದು ಕಂಪ್ನಿಗೆ ಚೇಂಜ್ ಮಾಡ್ತೀವಿ ಅಂತಿದ್ರೆ, ಅಂತಹ ಏನಾದರೂ ಆಲೋಚನೆಗಳಿದ್ರೆ ಸ್ವಲ್ಪ ದೂರ ಇಡೋದು ಒಳ್ಳೆಯದು. ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಹೀಗೇ ಕಂಟಿನ್ಯೂ ಆಗಿ ಮುಂದೆ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ನೀವು ಕೆಲಸ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಯವರು ವಿಧ್ವಂಸಕ ಯೋಗದ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ನೋಡಿ, ಈ ವಿಧ್ವಂಸಕ ಯೋಗ ನಾವು ಈಗಾಗಲೇ ನೋಡಿದಾಗ ಎಲ್ಲ ರಾಶಿಯವರ ಮೇಲೆ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಕೂಡ ಈ ಒಂದು ತಮ್ಮ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಆಮೇಲೆ ಡ್ರೈವಿಂಗ್ ಮಾಡುವಾಗ, ವಾಹನ ಚಲಾವಣೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಲಿ. ಯಾಕಂದರೆ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ಹಣವನ್ನು ಸಾಲ ನೀಡೋದನ್ನು ನೀವು ತಪ್ಪಿಸಬೇಕು. ಯಾರಾದರೂ ಸಾಲ ಕೇಳ್ತಾರೆ ನಿಮ್ಮ ಹತ್ರ, ಆ ಸಾಲ ಕೊಡುವಾಗ ನೀವು ಎಚ್ಚರಿಕೆ ವಹಿಸಿ. ಯಾಕಂದರೆ ಆ ಕೊಟ್ಟಂಥ ಹಣ ವಾಪಸ್ ಬರೋದಿಲ್ಲ, ಹಾಗಾಗಿ ನಿಮಗೆ ಅದು ಸಮಸ್ಯೆಯನ್ನು ತಂದೊಡ್ಡಬಹುದು. ಮತ್ತು ಸಾಲ ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಹುಷಾರಾಗಿರೋದು ಒಳ್ಳೆಯದು. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಈ ಒಂದು ಸಂಯೋಗ ಏನಿದೆ, ಈ ವಿಧ್ವಂಸಕ ಯೋಗ, ಇದು ಧನುರಾಶಿಯವರ ಗಳಿಕೆಗೆ ಸಂಬಂಧಿಸಿರುವಂಥದ್ದು. ಅಂದರೆ ಆದಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೀವು ಎಷ್ಟು ಸಂಪಾದನೆ ಮಾಡ್ತೀರಿ ಅಂತ, ನೀವು ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತೀರಿ, ಮತ್ತು ಹೊಸ ಉದ್ಯೋಗದ ಪ್ರಸ್ತಾಪವನ್ನು ಕೂಡ, ಈ ಒಂದು ಒಳ್ಳೆ ಆಫರನ್ನು ಕೂಡ ಪಡಿತೀರಿ. ವಿಧ್ವಂಸಕ ಯೋಗ ಮತ್ತು ಮಂಗಳ ಕೇತು ಸಂಯೋಗ ಏನಿದೆಯಲ್ಲ, ಇದರ ಪರಿಣಾಮದಿಂದಾಗಿ ಮನೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ. ಧನುರಾಶಿಯವರಿಗೂ ಕೂಡ ಈ ಒಂದು ಯೋಗ ಬಹಳ ಒಳ್ಳೆಯ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಮಂಗಳ ಮತ್ತು ಕೇತು ಹಾಗೂ ವಿಧ್ವಂಸಕ ಯೋಗದ ಸಂಯೋಗ ಮಕರ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ. ಇವರಿಗೂ ಕೂಡ ನೋಡಿ, ಧನುರಾಶಿಯ ರೀತಿಯಲ್ಲೇ ಮಕರ ರಾಶಿಯವರಿಗೂ ಕೂಡ ಇದು ಶುಭ ಫಲವನ್ನು ಕೊಡ್ತಾ ಇದೆ ಈ ಯೋಗ ಮತ್ತು ಮಂಗಳ ಮತ್ತು ಕೇತು ಸಂಯೋಗ ಅನ್ನುವಂಥದ್ದು, ವಿಧ್ವಂಸಕ ಯೋಗ ಅನ್ನುವಂಥದ್ದು. ಯಾವ ರೀತಿ ನೋಡಿ, ನೀವು ಕೆಲಸ ಮತ್ತು ವ್ಯವಹಾರ ಕೆಲಸ ಮಾಡ್ತಾ ಇರಲಿ, ಉದ್ಯೋಗದಲ್ಲಿರಲಿ, ಅಥವಾ ನೀವೇನೋ ಬಿಸ್ನೆಸ್ ಅಂಗಡಿ ಅಂಗಡಿ ಹಾಕ್ಕೊಂಡು ಶಾಪ್ ನಡೆಸ್ತಾ ಇದ್ರೆ, ಎಲ್ಲದರಲ್ಲೂ ಯಶಸ್ಸು ಕಾಣ್ತೀರಿ ನೀವು ಮಕರ ರಾಶಿಯವರು, ಮತ್ತು ಹಣಕಾಸಿನ ಲಾಭವನ್ನು ಪಡಿತೀರಿ, ಒಳ್ಳೆ ಸಂಪಾದನೆ ಆಗತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗತ್ತೆ. ಬಹಳ ವರ್ಷಗಳಿಂದ ಕಾಯ್ತಾ ಇದ್ರಿ, ಬಹಳ ದಿನಗಳಿಂದ ಕಾಯ್ತಾ ಇದ್ರಿ ಅಂಥವರಿಗೆ ಉದ್ಯೋಗ ಸಿಗತ್ತೆ. ನೀವು ಮನೆಯಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಇರ್ತೀರಿ ಮಕರ ರಾಶಿಯವರು. ಈ ಒಂದು ಯೋಗ ನಿಮಗೆ ಶುಭವನ್ನು ಉಂಟು ಮಾಡುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರು ನೋಡಿ, ಮಂಗಳ ಕೇತು ಸಂಯೋಗ ಮತ್ತು ವಿಧ್ವಂಸಕ ಯೋಗದಿಂದಾಗಿ ಕುಂಭರಾಶಿಯ ಜನರು ಅನೇಕ ಪ್ರಯಾಣಗಳನ್ನು ಮಾಡಬೇಕಾಗತ್ತೆ.
ಇವರು ಧಾರ್ಮಿಕ ಪ್ರಯಾಣವನ್ನು ಕೂಡ ಅಂದರೆ ಯಾವುದಾದ್ರು ದೇವಸ್ಥಾನಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ನೀವು ಪ್ರವಾಸ ಹೋಗುವ ಸಾಧ್ಯತೆ ಇದೆ. ನಿಮ್ಮ ಸ್ಥಗಿತಗೊಂಡಂಥ ಕೆಲಸ ಏನಿದೆ ಅದೆಲ್ಲ ಪುನಃ ಶುರುವಾಗುತ್ತೆ ಮತ್ತು ನಿಮ್ಮ ಅದೃಷ್ಟದ ಬೆಂಬಲವನ್ನು ನೀವು ಪಡೀತೀರಿ. ನಿಮ್ಮ ಧೈರ್ಯ ಮತ್ತಷ್ಟು ಹೆಚ್ಚಾಗುತ್ತೆ. ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ ಈ ಒಂದು ಯೋಗ, ಮಂಗಳಕೇತು ಸಂಯೋಗ ಮತ್ತು ವಿಧ್ವಂಸಕ ಯೋಗ ಇದೆರಡೂ ಕೂಡ ನಿಮಗೆ ಕುಂಭರಾಶಿಯವರಿಗೆ ಬಹಳ ಉತ್ತೇಜನವನ್ನು ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ನಿಮ್ಮನ್ನು ಅಭಿವೃದ್ಧಿ ಪಥದತ್ತ ನಡೆಸುವಂತಹ ಯೋಗವಾಗಿದೆ ಈ ಸಂದರ್ಭ. ಇನ್ನು ಮೀನರಾಶಿ, ಮೀನರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಡಿ, ಎಲ್ಲೂ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ, ಯಾವುದ್ರ ಮೇಲೂ ನೀವು ಹಣ ತೊಡಗಿಸ್ಕೊಡೋಕ್ಕೆ ಹೋಗಬೇಡಿ, ಹಣವನ್ನು ಯಾರಿಗೂ ಸಾಲ ಕೂಡ ಕೊಡೋದಕ್ಕೆ ಹೋಗಬೇಡಿ. ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಮೀನರಾಶಿಯವರು. ಆಯ್ತಾ, ಹಾಗೆ ನೀವು ಹಣದ ನಷ್ಟವನ್ನು ಎದುರಿಸಬೇಕಾಗತ್ತೆ ಈ ಥರ ಮಾಡಿದ್ರೆ. ಎಲ್ಲರೂ ಹೂಡಿಕೆ ಮಾಡಿದ್ರೆ ನಷ್ಟ ಆಗತ್ತೆ. ಯಾರಿಗಾದರೂ ನೀವು ಸಾಲ ಕೊಟ್ಟರೂ ಕೂಡ ಆ ದುಡ್ಡು ವಾಪಸ್ ಬರೋದಿಲ್ಲ, ಅಲ್ಲೂ ಕೂಡ ನಿಮ್ಮ ಹಣ ನಷ್ಟ ಆಗತ್ತೆ. ವಿಧ್ವಂಸಕ ಯೋಗದ ದುಷ್ಪರಿಣಾಮದಿಂದ ನೀವು ಆದಷ್ಟು ದೂರ ಇರೋದಕ್ಕೆ ಟ್ರೈ ಮಾಡಿ. ನಿಮ್ಮ ಉದ್ಯೋಗ ಮತ್ತು ವ್ಯವಹಾರವನ್ನು ಬದಲಾಯಿಸುವಂಥ ಆಲೋಚನೆ ಏನಾದರೂ ಈ ಸಂದರ್ಭದಲ್ಲಿ ಮಾಡದಿದ್ದರೆ ಖಂಡಿತ ಬೇಡ. ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ನಿಮ್ಮ ಉದ್ಯೋಗವನ್ನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಬೇರೆ ಎಲ್ಲೂ. ಈಗ ಏನು ಮಾಡ್ತಾ ಇದ್ರಿ ಉದ್ಯೋಗ, ಅದನ್ನು ಈ ತಿಂಗಳು ಹಾಗೆ ಕಂಟಿನ್ಯೂ ಮಾಡಿ. ಅಂತಹ ಚೇಂಜ್ ಮಾಡುವಂತಹ ಮನಸ್ಸನ್ನು ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಮುಂದೆ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಮೀನರಾಶಿಯವರು. ಒಟ್ಟಾರೆಯಾಗಿ ಈ ಮಂಗಳ ಮತ್ತು ಕೇತು ಸಂಯೋಗ ಮತ್ತು ವಿಧ್ವಂಸಕ ಯೋಗದಿಂದ ಈ 12 ರಾಶಿಯವರ ಮೇಲೂ ಕೂಡ ದುಷ್ಪರಿಣಾಮ ಮತ್ತು ಪರಿಣಾಮ, ಒಳ್ಳೆಯ ಪರಿಣಾಮ ಮತ್ತು ದುಷ್ಪರಿಣಾಮ ಎರಡೂ ಕೂಡ ಬೀರುವಂಥದ್ದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.